ನಮಸ್ಕಾರ, ಇ ಡಿಜಿಟಲ್ ವಾರ್ತೆಗಳಿಗೆ ಸ್ವಾಗತ. ವಾರ್ತೆಗಳ ವಿವರ. ಸ್ಮಾರ್ಟ್ ಸಿಟಿ ಕಾಮಗಾರಿಗಳ ಕುರಿತು ತುಮಕೂರು ಸಂಸದ ಎಸ್ಪಿ ಮುದ್ದಹನುಮೇಗೌಡರ ನೇತೃತ್ವದಲ್ಲಿ ಪ್ರಗತಿ ಪರಿಶೀಲನಾ ಸಭೆ ಏರ್ಪಾಡಾಗಿತ್ತು. ಈ ತಿಂಗಳ ಅಂತ್ಯಕ್ಕೆ ಮೊದಲ ಹಂತದ ಕಾಮಗಾರಿ ಆರಂಭಿಸುವುದಾಗಿ ತಿಳಿಸಿದರು. ತುಮಕೂರು ನಗರ ಸ್ಮಾರ್ಟ್ ಸಿಟಿ ಎಂದು ಘೋಷಣೆಯಾಗಿ ವರ್ಷ ಕಳೆಯುತ್ತಾ ಬಂದಿದೆ. ಆದರೆ ಯಾವುದೇ ರೀತಿಯ ಕಾಮಗಾರಿ ಆರಂಭವಾಗಿಯೇ ಇಲ್ಲ. ಈ ಹಿನ್ನೆಲೆಯಲ್ಲಿ ಸಂಸದ ಎಸ್ಪಿ ಮುದ್ದಹನುಮೇಗೌಡರ ನೇತೃತ್ವದಲ್ಲಿ ಸ್ಮಾರ್ಟ್ ಸಿಟಿ ಪ್ರಗತಿ ಪರಿಶೀಲನಾ ಸಭೆ ಏರ್ಪಾಡಾಗಿತ್ತು. ಸಭೆಯಲ್ಲಿ ಸ್ಮಾರ್ಟ್ ಸಿಟಿ ಪ್ಲಾನಿಂಗ್, ಯಾವೆಲ್ಲ ಯೋಜನೆಗಳಿರುತ್ತವೆ, ಯಾವೆಲ್ಲ ಕಾಮಗಾರಿ ಮಾಡಲಾಗುತ್ತದೆ, ಯಾವ ಇಲಾಖೆಗಳಿಂದ ಅಪ್ರೂವ್ ಆಗಬೇಕು, ರಸ್ತೆ ಅಭಿವೃದ್ಧಿ, ಟ್ರಾಫಿಕ್ ನಿಯಂತ್ರಣ, ಪಾರ್ಕ್, ಸೋಲಾರ್ ಯೋಜನೆ, ಶಿಕ್ಷಣ, ಹೆಲ್ತ್, ಹೀಗೆ ಹಲವು ಅಂಶಗಳ ಬಗ್ಗೆ ಸಭೆಯಲ್ಲಿ ಚರ್ಚೆ ನಡೆಸಲಾಯಿತು. ಸ್ಮಾರ್ಟ್ ಸಿಟಿ ಯೋಜನೆಯ ಅಧಿಕಾರಿ ಅನಿರುದ್ಧ್ ಸಂಪೂರ್ಣ ಕಾರ್ಯಯೋಜನೆ, ಆಗಬೇಕಾದ ಅಭಿವೃದ್ಧಿ ಕಾಮಗಾರಿಗಳ ಬಗ್ಗೆ ಸಭೆಗೆ ಮಾಹಿತಿ ನೀಡಿದರು. ನಂತರ ಸಂಸದ ಎಸ್ಪಿ ಮುದ್ದಹನುಮೇಗೌಡ ಮಾತನಾಡಿ, ಸ್ಮಾರ್ಟ್ ಆರಂಭಕ್ಕೆ ಮೊದಲ ಹಂತವಾಗಿ 216 ಕೋಟಿ ಹಣ ಬಿಡುಗಡೆಯಾಗಿದೆ. ಈಗ ಸ್ಮಾರ್ಟ್ ಸಿಟಿ ಆರಂಭಕ್ಕೆ ಕಾರ್ಯಯೋಜನೆ ಸಿದ್ದಗೊಂಡಿದೆ. ಈ ತಿಂಗಳ ಅಂತ್ಯದೊಳಗೆ ಕಾಮಗಾರಿಗಳ ಆರಂಭಕ್ಕೆ ಚಾಲನೆ ನೀಡಲಾಗುವುದು ಎಂದರು. ಯೋಜನೆ ಆರಂಭಕ್ಕೆ ಸರ್ಕಾರ ಮತ್ತು ಸಂಬಂಧಿಸಿದ ಸಚಿವರೊಂದಿಗೆ ಚರ್ಚೆ ನಡೆಸಿ ಅನುಮತಿ ಪಡೆಯಲಾಗುವುದು, ಅಲ್ಲದೆ ಬೇರೆ ಬೇರೆ ಇಲಾಖೆಗಳಿಂದ ಅಪ್ರೂವ್ ಪಡೆದು ಸ್ಮಾರ್ಟ್ ಸಿಟಿ ನಿರ್ಮಾಣಕ್ಕೆ ಮುಂದಾಗುವುದಾಗಿ ತಿಳಿಸಿದರು. 24.82 ಕೋಟಿ ರೂಪಾಯಿ ವೆಚ್ಚದ ಕಾಮಗಾರಿ ಡಿಸೆಂಬರ್ ಅಂತ್ಯಕ್ಕೆ ಆರಂಭವಾಗಲಿದೆ. 40 ಕೋಟಿ ವೆಚ್ಚದಲ್ಲಿ ಅಮಾನಿಕೆರೆ ಅಭಿವೃದ್ಧಿ, 49.50 ಕೋಟಿ ವೆಚ್ಚದಲ್ಲಿ ರಿಂಗ್ ರೋಡ್ ಅಭಿವೃದ್ಧಿ, 83 ಕೋಟಿ ವೆಚ್ಚದ ಸಂಚಾರಿ ಸುವ್ಯವಸ್ಥೆ ಯೋಜನೆ, 125 ಕೋಟಿ ವೆಚ್ಚದಲ್ಲಿ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, 77 ಕೋಟಿ ವೆಚ್ಚದಲ್ಲಿ ಸೋಲಾರ್ ಪವರ್ ಯೋಜನೆ ಸೇರಿದಂತೆ ಒಟ್ಟು 1346 ಕೋಟಿ ವೆಚ್ಚದ ಕಾಮಗಾರಿಗಳ ಪ್ಲಾನಿಂಗ್ ಸಿದ್ದವಾಗಿದೆ. ಇವೆಲ್ಲಕ್ಕೂ ಸರ್ಕಾರದ ಅಪ್ರೂವ್ ಪಡೆದು ಶೀಘ್ರ ಕಾರ್ಯಾರಂಭ ಮಾಡಲಾಗುವುದು ಎಂದರು. 179.59 ಕೋಟಿಗೆ ಈಗ ಎಲ್ಲ ನಮ್ಮಲ್ಲಿ ಎಸ್ಟಿಮೇಟ್ ಪ್ರಾಜೆಕ್ಟ್ಸ್ ಮಾಡಿ ಆ ರಿಪೋರ್ಟ್ ಅದು ಪೆಂಡಿಂಗ್ ಇದೆ. 4 ಪ್ರಾಜೆಕ್ಟ್ಸ್ 179 ಕೋಟಿಗೆ ಒಂದು ಅಮಾನಿಕೆರೆ ಲೇಕ್ ಬ್ಯಾಂಕ್ ಕನ್ಸರ್ವೇಷನ್ ಇಟ್ ಬೌಂಡ್ರಿ ವಾಲ್ ಅಮಾನಿಕೆರೆಗೆ ಅದು 40 ಕೋಟಿ. ಅಮಾನಿಕೆರೆಗೆ ಆ ಕೆರೆ ಬಂಡು ಹಾಕುವಂತದ್ದು ಕನ್ಸರ್ವೇಷನ್ ಬೌಂಡ್ರಿ ವಾಲ್ ಹಾಕೊಳ್ಳೋದು ಅಮಾನಿಕೆರೆಗೆ. ಆಮೇಲೆ ರಿಂಗ್ ರೋಡ್ ಅದು 40 ಕೋಟಿ ರೂಪಾಯಿ ಮೊದಲು ಅಮಾನಿಕೆರೆದು ರಿಂಗ್ ರೋಡ್ 49.50 ಕೋಟಿ ಅಂದಾಜು 50 ಕೋಟಿ. ಸ್ಮಾರ್ಟ್ ರೋಡ್ ಅಂತ ಹೇಳ್ಬಿಟ್ಟು ರೋಡ್ ವರ್ಕ್ಸ್ ಇದೆ, ಅದಕ್ಕೆ 7.21 ಕೋಟಿ. ಇಂಟಿಗ್ರೇಟೆಡ್ ಸಿಟಿ ಕಮಾಂಡ್ ಕಂಟ್ರೋಲ್ ಸೆಂಟರ್ ಅಂತ ಹೇಳ್ಬಿಟ್ಟು ಅದೆಲ್ಲಂತೂ ಕನ್ಸರ್ನ್ ವಿತ್ ದಿ ಟ್ರಾಫಿಕ್ ಕಂಟ್ರೋಲಿಂಗ್ ಅದು 82.88 ಕೋಟಿ. ಇಂಟಿಗ್ರೇಟೆಡ್ ಸಿಟಿ ಕಮಾಂಡ್ ಕಂಟ್ರೋಲ್ ಸೆಂಟರ್ ಅಂದ್ರೆ ಈ ಸಂಚಾರ ನಿಯಂತ್ರಣದ ಬಗ್ಗೆ ಒಂದು ಸಿಸ್ಟಮ್ ಮಾಡ್ತಕ್ಕಂಥದ್ದು ಇಡೀ ತುಮಕೂರು ನಗರದ ಸಂಚಾರ. ಅದು 83 ಕೋಟಿ 82.88. ಶಾಸಕ ಡಾ ರಫೀಕ್ ಅಹಮದ್, ಪಾಲಿಕೆ ಉಪಮೇಯರ್ ಫರ್ಜಾನಾ ಖಾನಂ, ಆಯುಕ್ತ ಮಂಜುನಾಥ ಸ್ವಾಮಿ ಮತ್ತಿತರರು ಸಭೆಯಲ್ಲಿ ಉಪಸ್ಥಿತರಿದ್ದರು. ತುಮಕೂರಿನಲ್ಲಿ ನ್ಯಾಯಾಧೀಶರ ನಿವಾಸದಲ್ಲಿ ಕಳ್ಳತನದ ಪ್ರಯತ್ನ ನಡೆದಿದೆ. ಬಾಗಿಲು ಒಡೆದು ಕಳ್ಳ ನುಗ್ಗುವ ಪ್ರಯತ್ನ ಮಾಡಿದ್ದ. ತುಮಕೂರಿನಲ್ಲಿ ನ್ಯಾಯಾಧೀಶರ ಮನೆಯಲ್ಲಿ ಕಳ್ಳತನ ಪ್ರಯತ್ನ ನಡೆದಿದೆ. 3ನೇ ಅಧಿಕ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯದ ನ್ಯಾಯಾಧೀಶರಾದ ಕಟ್ಟಿಮುನಿ ಅವರ ನಿವಾಸದಲ್ಲಿ ಕಳವು ಪ್ರಯತ್ನ ನಡೆದಿದೆ. ಶಿರಾಕೆಟ್ ಬಳಿ ಇರುವ ನ್ಯಾಯಾಧೀಶರ ನಿವಾಸದಲ್ಲಿ ಕಳ್ಳ ಬಾಗಿಲು ಮುರಿದು ಒಳನುಗ್ಗಲು ಪ್ರಯತ್ನಿಸಿದ. ಈ ವೇಳೆ ನ್ಯಾಯಾಧೀಶರನ್ನ ಕಂಡು ಕಳ್ಳ ಪರಾರಿಯಾದನು. ಜಿಲ್ಲಾಧಿಕಾರಿ ಹಾಗೂ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ ನಿವಾಸದ ಸಮೀಪವೇ ನ್ಯಾಯಾಧೀಶರ ಈ ನಿವಾಸ ಇದೆ. ಎಸ್ಪಿ ಡಾ ದಿವ್ಯಾ ಗೋಪಿನಾಥ್ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿದರು. ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಪೊಲೀಸರು ತನಿಖೆ ಕೈಗೊಂಡಿದ್ದಾರೆ. ತುಮಕೂರಿನಲ್ಲಿ ಮಹಿಳಾ ಮೋರ್ಚಾದಿಂದ ಮಹಿಳಾ ಸಮಾವೇಶ ಏರ್ಪಾಡಾಗಿತ್ತು. ಮಹಿಳೆಯರು ರಾಜಕೀಯವಾಗಿ ಸಕ್ರಿಯರಾಗಬೇಕು, ಚುನಾವಣೆಯಲ್ಲಿ ಬಿಜೆಪಿ ಗೆಲುವಿಗೆ ಶ್ರಮಿಸಬೇಕು ಎಂದು ಮಹಿಳಾ ಮೋರ್ಚಾ ರಾಜ್ಯಾಧ್ಯಕ್ಷೆ ಭಾರತಿ ಶೆಟ್ಟಿ ಹೇಳಿದರು. ಮಹಿಳೆಯರು ಮುಜುಗರ ಬಿಟ್ಟು ರಾಜಕಾರಣದಲ್ಲಿ ಸಕ್ರಿಯವಾಗಿ ತೊಡಗಿಕೊಳ್ಳಬೇಕು, ಸರ್ಕಾರದ ಮೀಸಲಾತಿ ಮತ್ತಿತರ ಸೌಕರ್ಯಗಳನ್ನು ತಪ್ಪದೇ ಪಡೆಯಬೇಕು ಎಂದು ರಾಜ್ಯ ಬಿಜೆಪಿ ಮಹಿಳಾ ಮೋರ್ಚಾ ಅಧ್ಯಕ್ಷೆ ಭಾರತಿ ಶೆಟ್ಟಿ ಹೇಳಿದರು. ತುಮಕೂರಿನಲ್ಲಿ ಜಿಲ್ಲಾ ಬಿಜೆಪಿ ಮಹಿಳಾ ಮೋರ್ಚಾ ಏರ್ಪಡಿಸಿದ್ದ ಮಹಿಳಾ ಸಮಾವೇಶ ಉದ್ಘಾಟಿಸಿ ಮಾತನಾಡಿದ ಅವರು,
ಮಹಿಳೆಯರಿಗೆ ಬಿಜೆಪಿಯಲ್ಲಿ ಬೆಳೆಯಲು ಹೆಚ್ಚಿನ ಅವಕಾಶಗಳಿವೆ. ಪಕ್ಷ ಸಂಘಟನೆಯ ಜೊತೆಗೆ ತಾವು ನಾಯಕತ್ವ ಬೆಳೆಸಿಕೊಳ್ಳಲು ಆಸಕ್ತಿ ವಹಿಸಬೇಕು ಎಂದರು. ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಆಗಿರುವ ಜನಪರ ಕಾರ್ಯಕ್ರಮಗಳ ಬಗ್ಗೆ ಮಾಹಿತಿ ಪಡೆದು ಜನರಿಗೆ ಅದನ್ನು ತಿಳಿಸಿ ಪಕ್ಷದ ಪರ ಒಲವು ಮೂಡಿಸಿ ರಾಜ್ಯ ಕಾಂಗ್ರೆಸ್ ಸರ್ಕಾರದ ಜನವಿರೋಧಿ ನೀತಿಗಳನ್ನು ಜನರಿಗೆ ತಿಳಿಸಿ ಮುಂದಿನ ಚುನಾವಣೆಯಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬರಲು ಶ್ರಮಿಸಿ ಎಂದು ವಿನಂತಿಸಿದರು. ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಅನೇಕ ಯೋಜನೆಗಳು ಜನಸಾಮಾನ್ಯರಿಗೆ ತಿಳಿದಿಲ್ಲ. ಬಿಜೆಪಿ ಕಾರ್ಯಕರ್ತೆಯರು ಅವುಗಳ ಪೂರ್ಣ ಮಾಹಿತಿ ಪಡೆದು ಜನರಿಗೆ ತಿಳಿಸಬೇಕು. ಯೋಜನೆಗಳ ಪ್ರಯೋಜನ ಪಡೆಯಲು ಅಗತ್ಯ ಮಾರ್ಗದರ್ಶನ ನೀಡಿ ಜನರ ಒಲವು ಗಳಿಸಬೇಕೆಂದು ಭಾರತಿ ಶೆಟ್ಟಿ ಸಲಹೆ ಮಾಡಿದರು. ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಜಿಬಿ ಜ್ಯೋತಿ ಗಣೇಶ್ ಮಾತನಾಡಿ, ಕೇಂದ್ರ ಸರ್ಕಾರದ ಹಲವಾರು ಯೋಜನೆಗಳ ಬಗ್ಗೆ ಜನರಿಗೆ ತಿಳಿದೇ ಇಲ್ಲ. ಅವುಗಳ ಪ್ರಚಾರ ಮಾಡಲು ಕಾರ್ಯಕರ್ತರು ಆಸಕ್ತಿ ವಹಿಸಬೇಕು. ಎಲ್ಲರೂ ಜನಧನ್ ಯೋಜನೆಯಡಿ ಬ್ಯಾಂಕ್ ಅಕೌಂಟ್ ತೆರೆಯಲು ಮನವರಿಕೆ ಮಾಡಿಕೊಡಬೇಕು ಎಂದರು. ಅಡಿಗೆ ಅನಿಲ ಸಂಪರ್ಕ ಹೊಂದಿಲ್ಲದ ಬಿಪಿಎಲ್ ಕಾರ್ಡ್ ಹೊಂದಿರುವ ಕುಟುಂಬಗಳಿಗೆ ಕೇಂದ್ರ ಸರ್ಕಾರದ ಉಜ್ವಲ ಯೋಜನೆಯಡಿ ಉಚಿತವಾಗಿ ಗ್ಯಾಸ್ ಸಂಪರ್ಕ ನೀಡಲಾಗುತ್ತಿದೆ. ಅಂತಹ ಕುಟುಂಬಗಳನ್ನು ಗುರುತಿಸಿ ಅವರಿಗೆ ಕೇಂದ್ರ ಸರ್ಕಾರದ ಸೌಲಭ್ಯ ದೊರಕಿಸಲು ಮಹಿಳಾ ಕಾರ್ಯಕರ್ತೆಯರು ಮುಂದಾಗಬೇಕೆಂದು ಕರೆ ನೀಡಿದರು. ಮಾಜಿ ಶಾಸಕ ಜೆಸಿ ಮಾಧುಸ್ವಾಮಿ ಮಾತನಾಡಿ, ಬಿಜೆಪಿಯನ್ನು ಬೂತ್ ಮಟ್ಟದಿಂದ ಸಂಘಟಿಸಬೇಕು. ಸ್ವಸಹಾಯ ಸ್ತ್ರೀಶಕ್ತಿ ಸಂಘದ ಸದಸ್ಯರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಅವರಿಗೆ ಬ್ಯಾಂಕ್ಗಳಲ್ಲಿ ದೊರೆಯುವ ಸವಲತ್ತುಗಳ ಬಗ್ಗೆ ಮನವರಿಕೆ ಮಾಡಿಕೊಡಬೇಕು ಎಂದರು. ಬಿಜೆಪಿ ಸರ್ಕಾರದ ಯೋಜನೆಗಳನ್ನು ಜನರಿಗೆ ತಿಳಿಸಿ ಮುಂದಿನ ಚುನಾವಣೆಯಲ್ಲಿ ಪಕ್ಷದ ಅಭ್ಯರ್ಥಿಗಳನ್ನು ಬೆಂಬಲಿಸಲು ನೆರವಾಗಬೇಕೆಂದು ಹೇಳಿದರು. ನಮ್ಮ ವಿಶ್ವಾಸ ಚೆನ್ನಾಗಿದ್ದಾಗ ನಮ್ಮ ಉದ್ಯೋಗ ಮಾಡೋಕ್ಕೆಲ್ಲ ವಿಶ್ವಾಸಗಳೇ ಆಗ್ತದೆ. ಸಂಬಂಧಗಳು ಕೊಟ್ಟರೆ ನಮ್ಮ ವಿಶ್ವಾಸ ಕೊಟ್ಟರೆ ಉಪವಾದ ನೋಡ್ಕೊಂಡ್ಬಿಟ್ರೆ ಚುನಾವಣೆಗಳು ಸುಲಭ. ಇವತ್ತು ಈ ರಾಜಕಾರಣಿ ನಮಗಾಗುತ್ತೆ ನಾವು ಪ್ರತಿಬಿಂಬಿಸಬಾರ್ದು. ಏನೋ ನಾವು ಗೆದ್ದುಬಿಟ್ರೆ ಹಂಗಾಗ್ತೀವಿ ಹಿಂಗಾಗ್ತೀವಿ ಅಂತ ನಾವು ಗೆದ್ರೆ ಅಶಕ್ತರನ್ನ ಶಕ್ತಿವಂತ ಆಗ್ತೀವಿ. ಯಾರಿಗೆ ದೇವರು ಬಂದು ಅನ್ಯಾಯ ಮಾಡಿ ಶಾಪ ಕೊಟ್ಟು ಕೆಲಸದಲ್ಲಿ ಕಲ್ಕೊಂಡು ಮಾಡಿದ್ರೆ ಮಹಿಳಾ ಮೋರ್ಚಾ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಸುಶೀಲಾ ದೇವರಾಜು, ರಾಜ್ಯ ಬಿಜೆಪಿ ರೈತ ಮೋರ್ಚಾ ಉಪಾಧ್ಯಕ್ಷ ಶಿವಪ್ರಸಾದ್, ಮಹಿಳಾ ಮೋರ್ಚಾ ಜಿಲ್ಲಾಧ್ಯಕ್ಷೆ ಸರೋಜಾಗೌಡ, ನಗರ ಪಾಲಿಕೆ ಸದಸ್ಯರಾದ ವಿಜಯ ರುದ್ರೇಶ್, ಮಂಜುಳಾ ನಿರಂಜನ್ ಮೊದಲಾದವರು ಭಾಗವಹಿಸಿದ್ದರು. ಶಿಡ್ಲಘಟ್ಟದಲ್ಲಿ ವಿಶ್ವ ಮಣ್ಣು ದಿನವನ್ನು ಆಚರಿಸಲಾಯಿತು. ಮಣ್ಣು ಹಾಗೂ ಅದರ ಫಲವತ್ತತೆಯ ಬಗ್ಗೆ ತಜ್ಞರು ರೈತರಿಗೆ ಮಾಹಿತಿ ನೀಡಿದರು. ಶಿಡ್ಲಘಟ್ಟ ತಾಲೂಕು ಕಚೇರಿ ಸಭಾಂಗಣದಲ್ಲಿ ಕೃಷಿ ಇಲಾಖೆಯಿಂದ ಮಂಗಳವಾರ ಏರ್ಪಡಿಸಲಾಗಿದ್ದ ವಿಶ್ವ ಮಣ್ಣಿನ ದಿನ ಕಾರ್ಯಕ್ರಮ ನಡೆಯಿತು. ಪ್ರಗತಿಪರ ರೈತ ಹಿತ್ತಲಹಳ್ಳಿ ಗೋಪಾಲಗೌಡ ಮಾತನಾಡಿ, ಮಣ್ಣಿನ ಫಲವತ್ತತೆ ಆಧರಿಸಿ ರಸಗೊಬ್ಬರ ಬೆಳೆಸುವುದರಿಂದ ಹೆಚ್ಚಿನ ಇಳುವರಿ ಪಡೆಯಬಹುದು ಎಂದರು. ರೈತರು ಕೃಷಿ ಮಾಡುವುದು ಬಹಳಷ್ಟು ದುಬಾರಿಯಾಗಿರುವ ಇಂದಿನ ದಿನಗಳಲ್ಲಿ ಗನ್ನ ಸರ್ಕಾರ ಚಿಂತನೆ ಮಾಡಿ ರೈತರು ಕಡಿಮೆ ವೆಚ್ಚದಲ್ಲಿ ಕೃಷಿ ಮಾಡುವ ಮೂಲಕ ಹೆಚ್ಚಿನ ಲಾಭ ಪಡೆಯಬೇಕು. ಉತ್ತಮ ಹಾಗೂ ಗುಣಮಟ್ಟದ ಕೃಷಿ ಮಾಡಿದಾಗ ಮಾತ್ರ ಕೃಷಿ ಕ್ಷೇತ್ರ ಲಾಭದಾಯಕವಾಗುತ್ತದೆ ಎಂದರು. ಕೃಷಿ ಇಲಾಖೆಯ ಪ್ರಭಾರ ಸಹಾಯಕ ನಿರ್ದೇಶಕ ಮುರಳೀಧರ್ ಮಾತನಾಡಿ, ಪ್ರತಿಯೊಬ್ಬ ರೈತರು ಮಣ್ಣಿನ ಪರೀಕ್ಷೆಯನ್ನ ಕಡ್ಡಾಯವಾಗಿ ಮಾಡಿಸಬೇಕು. ಮಣ್ಣಿನ ಪರೀಕ್ಷೆಯ ಅಂಕಿ ಅಂಶವನ್ನು ಗಣಕೀಕೃತಗೊಳಿಸಲಾಗುತ್ತದೆ. ಇದರಿಂದ ರೈತರು ಯಾವ ಬೆಳೆ ಬೆಳೆಯಬಹುದು, ಅದಕ್ಕೆ ಬೇಕಾಗಿರುವ ಪೌಷ್ಟಿಕಾಂಶಗಳೇನು ಮತ್ತು ಕಾಲಾನುಕ್ರಮದಲ್ಲಿ ಮಣ್ಣಿನ ಫಲವತ್ತತೆಯನ್ನ ಹೆಚ್ಚಿಸುವ ಕ್ರಮಗಳ ಬಗ್ಗೆ ಅಧಿಕಾರಿಗಳಿಂದ ರೈತರು ಮಾಹಿತಿ ಪಡೆದುಕೊಳ್ಳಬೇಕು ಎಂದರು. ಯಾಕೆ ಕಾರಣ ಏನು ಅಂತಂದ್ರೆ, ನಾವೇನೋ ಮಾಮೂಲಿ ರಸಗೊಬ್ಬರ ಹಾಕ್ತೀವಿ ಚೆಂತೀವಿ ಗೊತ್ತಾಗ್ತದ, ಅದರಿಂದ ಬೆಳಿಲಿ ಕೂಡ ಇಷ್ಟ. ಅದಕ್ಕೆ ನಮ್ಮ ಕಡೆ ಎಲ್ಲ ಕಟ್ಟಿಗೆ ಎಲ್ಲ ಕೆಟ್ಟಾಕೋದು. ಆಮೇಲೆ ನಮ್ಮ ತೋಟದಲ್ಲಿ ನೋಡ್ಬಿಟ್ಟು ವಿಸ್ಮಯ ಅದು ಏನು ಯಾವ ರೀತಿ ಅಂತಂದ್ರೆ, ಗೊಬ್ಬರ ಇಂಥದನ್ನ 4 ಎಕರೆಗೆ ಸೆಣಬು ಹುರುಳಿ ಅಲಸಂದು ಮೂರನ್ನ ಬೆರೆಸಿ ಹಾಕಿದ್ದೀನಿ. ಹಾಕಿದ್ರೆ ಈಗ 32ನೇ ದಿವಸದಾಗ ಇವಾಗ ಮಲ್ಚಿಂಗ್ ಮಾಡ್ತಾ ಇದ್ದೀನಿ. ಬಹುಶಃ ಕಂಬಳಿ ಸೊಪ್ಪನ್ನು ಇಷ್ಟತ್ರ ಇಟ್ಟದೆ, ಇದು ಕೂಡ ಇವಾಗ ಮೊಗ್ಗು ಸ್ಟಾರ್ಟ್ ಆಗ್ತಾ ಇದೆ. ಇವಾಗ ರೋಟರಿ ಬಿಡಿಸ್ಕೊಂಡಿದ್ದೀವಿ, ಅದು ಚಕ್ ಚಕ್ ಅಂತ ಎಲ್ಲ ಭೂಮಿಗೆ ಸೇರಿಸ್ತಾ ಇದೆ ನೋಡಿ, ಈ ತರ ಹೊಡಿತಾ ಇದೆ. ಖಂಡಿತವಾಗ್ಲೂ ಮಣ್ಣು ಸಂರಕ್ಷಣೆ ಮಾಡಬೇಕಾದ್ರೆ ಪ್ರತಿಯೊಬ್ಬ ರೈತರು ಕೂಡ ಈ ಹಸಿರೆಲೆ ಗೊಬ್ಬರ ನಾವು ನಿಜವಾಗ್ಲೂ ಅದೇನು ಮಹಾವಿದ್ಯೆ ಏನೂ ಅಲ್ಲ, ಸುಮ್ಮನೆ ಒಂದು 4 ಕಾಳು ಸೆಣಬು ಕೃಷಿ ಇಲಾಖೆ ಸಿಗ್ತವೆ. ಆಮೇಲೆ ಅಳಸೊಂದು ಅಂಗಡಿಲ್ಲ ಅಂದ್ರೆ ನಾನು ಹಾಕಿರೋದು ಹೊಸತಿ ನಾವು ಬೆಳೆದಿದ್ದು ಅವ್ರಿಗೆ ಉರುಳಿ ಒಂದಷ್ಟೆಲ್ಲ ಮಿಕ್ಸ್ ಮಾಡಿಸಿದ್ರೆ ಅದು ಬಹುಶಃ 32 ದಿನದ ಈ ಟೇಬಲ್ ಎತ್ತರ ಬೆಳೆದಿದೆ. ಇದನ್ನ ನಾನು ಇವಾಗ ರೋಟರಿಯಿಂದ ಹೊಡಿತಾ ಇದ್ರೆ ಇದು ಬಹುಶಃ ಇನ್ನ ವರ್ಷ
ಇದೀಗ ದಿನೇ ದಿನೇ ಮಣ್ಣು ವಿವಿಧ ಮಾಲಿನ್ಯದಿಂದ ಕಲುಷಿತಗೊಳ್ಳುತ್ತಿದೆ. ಮಣ್ಣಿನ ಸವಕಳಿ ಹೆಚ್ಚಾದಂತೆ ಮಣ್ಣಿನಲ್ಲಿರಬೇಕಾದ ಪೌಷ್ಟಿಕಾಂಶ ಮಟ್ಟ ಕಡಿಮೆಯಾಗುತ್ತದೆ. ಮಣ್ಣಿನ ಗುಣಮಟ್ಟದಲ್ಲಿ ವ್ಯತ್ಯಾಸ ಉಂಟಾದರೆ ಅದು ನಾವು ಸೇವಿಸುವ ಆಹಾರ, ನೀರು, ಗಾಳಿಯ ಮೇಲೆ ಪರಿಣಾಮ ಬೀರಿ ಪರಿಸರ ಹಾಳಾಗುತ್ತೆ. ಅದರಿಂದ ಕಾಲಕಾಲಕ್ಕೆ ಮಣ್ಣಿನ ಪರೀಕ್ಷೆ ಮಾಡಿಸುವ ಮೂಲಕ ಗುಣಮಟ್ಟದ ಬೆಳೆ ಬೆಳೆದು ರೈತರು ಆರ್ಥಿಕವಾಗಿ ಮುಂದುವರಿಯಬೇಕು ಎಂದರು. ಈ ಸಂದರ್ಭದಲ್ಲಿ ತಾಲೂಕಿನ ಹಲವು ರೈತರ ಜಮೀನಿನ ಮಣ್ಣಿನ ಪರೀಕ್ಷೆ ಮಾಡಿಸಿರುವ ಮಣ್ಣು ಆರೋಗ್ಯ ಚೀಟಿ ವಿತರಿಸಲಾಯಿತು. ತಾಲೂಕು ಪಂಚಾಯಿತಿ ಉಪಾಧ್ಯಕ್ಷ ಎಚ್ ನರಸಿಂಹಯ್ಯ, ತಾದೂರು ಮಂಜುನಾಥ್, ಪ್ರದೀಪ್ ಮತ್ತಿತರರು ಕಾರ್ಯಕ್ರಮದಲ್ಲಿ ಹಾಜರಿದ್ದರು. ತುಮಕೂರು ನಗರ ಪಾಲಿಕೆಯಲ್ಲಿ ಬ್ರೋಕರ್ಗಳ ಹಾವಳಿ ಹೆಚ್ಚಾಗಿದೆ. ಜನಸಾಮಾನ್ಯರ ಅರ್ಜಿಗಳನ್ನು ಅಧಿಕಾರಿಗಳು ಮಾನ್ಯ ಮಾಡುತ್ತಿಲ್ಲ ಎಂದು ನಾಗರಿಕರು ದೂರಿದ್ದಾರೆ. ತುಮಕೂರು ಮಹಾನಗರ ಪಾಲಿಕೆಯಲ್ಲಿ ಬ್ರೋಕರ್ಗಳದ್ದೇ ಆಡಳಿತ. ಬ್ರೋಕರ್ಗಳ ಕೆಲಸಗಳು ಪಾಲಿಕೆ ಕಚೇರಿಯಲ್ಲಿ ಸರಗವಾಗಿ ನಡೆಯುತ್ತವೆ. ಜನಸಾಮಾನ್ಯರು ಅರ್ಜಿ ಕೊಟ್ಟು ವಾರಗಳಾದರೂ ಅವರ ಕೆಲಸವಾಗಲ್ಲ. ನಗರ ಪಾಲಿಕೆ ಆವರಣದಲ್ಲಿ ಬ್ರೋಕರ್ಗಳ ಸಂಖ್ಯೆ ದಿನೇ ದಿನೇ ಹೆಚ್ಚುತ್ತಿದೆ. ಕಚೇರಿ ಸಿಬ್ಬಂದಿ ಬ್ರೋಕರ್ಗಳಿಗೆ ಕೊಡುವ ಮಾನ್ಯತೆಯನ್ನ ಕೆಲಸ ಕೋರಿ ಬರುವವರಿಗೆ ನೀಡುತ್ತಿಲ್ಲ. ಪಾಲಿಕೆಯ ಬ್ರೋಕರ್ ಹಾವಳಿ ಶಾಸಕರಿಗೆ, ಪಾಲಿಕೆ ಅಧಿಕಾರಿಗಳಿಗೆ ಗೊತ್ತಾದರೂ ನಿಯಂತ್ರಿಸುವ ಪ್ರಯತ್ನ ಮಾಡಿಲ್ಲ. ಹಾಗಾಗಿ ಪಾಲಿಕೆಯಲ್ಲಿ ಲಂಚವಿಲ್ಲದೆ ಕೆಲಸ ಆಗುವುದಿಲ್ಲ. ಕಂದಾಯ ಶಾಖೆಯಲ್ಲಿ ಅವ್ಯವಸ್ಥೆ ಜಾರಿಯಿದೆ. ಈ ಮೊದಲು ಹಳೆ ಕಟ್ಟಡದಲ್ಲಿದ್ದ ಕಂದಾಯ ಶಾಖೆಯನ್ನ ಪಾಲಿಕೆ ಆಡಳಿತ ಕಚೇರಿಗೆ ಸ್ಥಳಾಂತರಿಸಲಾಗಿದೆ. ಇಲ್ಲಿ ಸೂಕ್ತ ಸ್ಥಳಾವಕಾಶವಿಲ್ಲ. ಕಚೇರಿ ಕಡತಗಳನ್ನ ನೆಲದ ಮೇಲೆ ರಾಶಿ ಹಾಕಲಾಗಿದೆ. ಯಾವುದೇ ಕಡತ ಕಳೆದು ಹೋಗಬಾರದು. ಕಂದಾಯ ಸಿಬ್ಬಂದಿಗೆ ಕುಳಿತುಕೊಳ್ಳಲು ಜಾಗವಿಲ್ಲ. ಕಂದಾಯ ಶಾಖೆ ಇಲ್ಲದೆ ಸ್ಥಳಾಂತರಗೊಂಡಿದೆ ಎಂಬ ಬಗ್ಗೆ ಸಾರ್ವಜನಿಕರು ಹುಡುಕಾಡುವಂತಾಗಿದೆ. ಈ ಮೊದಲಿದ್ದ ಗಣಕಯಂತ್ರ ಕಚೇರಿಗೆ ಕಂದಾಯ ಶಾಖೆ ಸ್ಥಳಾಂತರಿಸಲಾಗಿದೆ. ಇಲ್ಲಿ ಸಾರ್ವಜನಿಕರ ಮಾಹಿತಿಗಾಗಿ ನಾಮಫಲಕ ಹಾಕಿಲ್ಲ. ಸಾರ್ವಜನಿಕರು ಅರ್ಜಿ ಕೊಟ್ಟರೆ ಸಕಾಲದಲ್ಲಿ ಕೆಲಸ ಆಗುತ್ತಿಲ್ಲ. ಅಧಿಕಾರಿಗಳು, ಸಿಬ್ಬಂದಿಗಳು ನೆಪ ಹೇಳಿ ವಿಳಂಬ ಮಾಡುತ್ತಾರೆ. ಆದರೆ ಮಧ್ಯ ವಾರ್ತೆಗಳ ಮೂಲಕ ಹೋದರೆ ಕೆಲಸ ಆಗಿಬಿಡುತ್ತೆ. ಈ ಬಗ್ಗೆ ಅಧಿಕಾರಿಗಳು ಎಚ್ಚರ ವಹಿಸಬೇಕು ಎಂದು ನಗರಸಭೆ ಮಾಜಿ ಸದಸ್ಯ ಕೆಪಿ ಮೋಹನ್ ಒತ್ತಾಯಿಸಿದ್ರು. ಪುಸ್ತಕವನ್ನು ಏನು ಆಸ್ತಿ ವಹಿ ಪುಸ್ತಕಗಳನ್ನ ವ್ಯವಸ್ಥಿತವಾಗಿ ಒಂದು ಮಾಡ್ತಲ್ಲಿ ಅವರು ಜೋಡಿಸೇ ಇಲ್ಲ. ಎಲ್ಲಂದ್ರೆ ಅಲ್ಲೇ ಬಿದ್ದಿದೆ. ಸುಮಾರು ಎರಡು ವಾರ ಆದರೂ ಇದು ಸಾರ್ವಜನಿಕರ ಪರದಾಟ ತಪ್ಪಿಲ್ಲ. ಸಾರ್ವಜನಿಕ ದಿನ ಸಹ ಕಚೇರಿಗೆ ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ. ಅವರ ದುಃಖ ದಮ್ಮನವನ್ನ, ಅವರ ಒಂದು ಏನು ಹಕ್ಕು ವರ್ಗಾವಣೆ ಇರ್ಬೋದು, ಸ್ಥಳಕ್ಕೆ ಬದಲಾವಣೆಗೆ ಸಂಬಂಧಪಟ್ಟಾಗಿರ್ಬೋದು, ಅಥವಾ ಅವ್ರೇನೇ ಕಂದಾಯ ಶಾಖೆಯಿಂದ ಪಡಿಬೇಕಂತ ಸೌಲಭ್ಯವನ್ನು ಕೊಡೋದ್ರಲ್ಲಿ ಸಂಪೂರ್ಣವಾಗಿ ಕಂದಾಯ ಶಾಖೆ ಮಹಾನಗರ ಪಾಲಿಕೆ ವಿಫಲ ಆಗಿದೆ. ಇದ್ರ ಬಗ್ಗೆ ಸಾಕಷ್ಟು ಹಿರಿಯ ಅಧಿಕಾರಿಗಳ ಗಮನಕ್ಕೆ ತಂದಿದ್ವಿ. ಇದಕ್ಕೆ ನಾವೇನು ಮಾಡೋಕ್ಕಾಗುತ್ತೆ? ಕಮಿಷನರು ಮತ್ತು ಮೇಯರು ಮತ್ತು ಚುನಾಯಿತ ಮಂಡಳಿ ಇದು ನಿರ್ಧಾರ ತಾಂಡಿದೆ, ದಿಢೀರ್ ನಿರ್ಧಾರ ತಾಂಡಿದೆ. ಅದಕ್ಕೆ ನಾವು ಅಸಹಾಯಕರು ಅಂತೇಳಿ ಕೆಲವರು ವಿಷಯ ನಿರ್ವಾಹಕರು ಮತ್ತು ಕಂದಾಯ ಶಾಖೆಯ ಅಧಿಕಾರಿಗಳು ಹೇಳ್ತಾರೆ. ಇದಕ್ಕೆ ಪೂರ್ಣ ವಿರಾಮ ಯಾವಾಗ? ಸಾರ್ವಜನಿಕರು ತಮ್ಮ ದುಃಖದುಮಾನವನ್ನು, ತಮ್ಮ ದೂರನ್ನ, ಅಥವಾ ತಮ್ಮ ಹಕ್ಕು ವರ್ಗಾವಣೆಗೆ ಸಂಬಂಧಪಟ್ಟಾಗೆ, ಆಸ್ತಿ ವಹಿಗೆ ಸಂಬಂಧಪಟ್ಟಾಗೆ ಯಾವುದಾನ ಬದಲಾವಣೆ ಮತ್ತು ಇನ್ನಿತರ ವಿಚಾರಕ್ಕೆ ಬಂದಂಥ ಸಮಯದಲ್ಲಿ ಅವರ ಗೋಳು ಪಾಡೇನು? ಇದು ದಿನನಿತ್ಯದ ಗೋಳಾಗಿದೆ. ಮಹಾನಗರ ಪಾಲಿಕೆ ಸಂಪೂರ್ಣವಾಗಿ ಒಂದು ತಗ್ಲು ದರ್ಬಾರ ಮಾಡ್ತಾ ಏನು ಕಂದಾಯ ಶಾಖೆಯನ್ನು ಇಂದಿನ ಜಾಗದಿಂದ ಹೊಸ ಜಾಗಕ್ಕೆ ಗಣಕಯಂತ್ರ ಶಾಖೆಗೆ ಬದಲಾವಣೆ ಮಾಡಿದೆ. ಇವತ್ತು ಸಹ ಕಂದಾಯ ಶಾಖೆ ಅಂತ ನಮೂದಿಸಿಲ್ಲ. ಇದು ಅವ್ರದ್ದೊಂದು ಮಹಾನಗರ ಪಾಲಿಕೆ ಒಂದು ವೈಫಲ್ಯನೆ ಅಂತ ಹೇಳ್ಬೋದು. ಇದು ಮುಂದಿನ ದಿನಗಳಲ್ಲಿ ಮಹಾಜನತೆ ಅದಕ್ಕೆ ತಕ್ಕವನ್ನ ಉತ್ತರವನ್ನ. ವಿಜಯಪುರದ ಗೌರಿಶಂಕರ್ ಚಿತ್ರಮಂದಿರಕ್ಕೆ ನಟ ಮುರಳಿ ಭೇಟಿ ನೀಡಿ ತಮ್ಮ ಅಭಿನಯದ ಮುಫ್ತಿ ಚಿತ್ರವನ್ನು ಅಭಿಮಾನಿಗಳೊಂದಿಗೆ ವೀಕ್ಷಿಸಿದರು. ಪ್ರತಿಯೊಂದು ಯುದ್ಧದ ಮೂಲ ಸ್ವಾರ್ಥ. ಅದರ ಅಂತ್ಯ ಇತಿಹಾಸ. ಕರ್ತವ್ಯ ರೂಪದಲ್ಲಿರೋ ಒಬ್ಬ ರಾಕ್ಷಸ. ದೇವನಹಳ್ಳಿ ತಾಲೂಕು ವಿಜಯಪುರ ಗೌರಿಶಂಕರ್ ಚಿತ್ರಮಂದಿರಕ್ಕೆ ಮಾಫ್ತಿ ಚಿತ್ರದ ನಾಯಕ ನಟ ಶ್ರೀ ಮುರುಳಿ ಆಗಮಿಸಿದ್ರು.
ಡಿಸೆಂಬರ್ 1ರಂದು ಬಿಡುಗಡೆಯಾದ ಮಾಫ್ತಿ ಚಿತ್ರದ ಬಗ್ಗೆ ಪ್ರೇಕ್ಷಕರ ರೆಸ್ಪಾನ್ಸ್ ತಿಳಿದುಕೊಳ್ಳಲು ಎಲ್ಲಾ ಚಿತ್ರಮಂದಿರಗಳಿಗೆ ಭೇಟಿ ನೀಡುತ್ತಿದ್ದು, ಅದೇ ರೀತಿ ವಿಜಯಪುರದ ಗೌರಿಶಂಕರ ಚಿತ್ರಮಂದಿರಕ್ಕೆ ಭೇಟಿ ನೀಡಿದರು. ಈ ವೇಳೆ ನಾಯಕ ಶ್ರೀಮುರಳಿ ಮಾತನಾಡಿ, ದೊಡ್ಡಬಳ್ಳಾಪುರ ಚಿತ್ರಮಂದಿರದಲ್ಲಿ ಪ್ರೇಕ್ಷಕರು ಚಿತ್ರ ವೀಕ್ಷಿಸಿ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಎಲ್ಲಾ ತಾಲೂಕುಗಳಲ್ಲೂ ಒಳ್ಳೆಯ ರೆಸ್ಪಾನ್ಸ್ ದೊರೆತಿದೆ. ನೀನು ಹೇಳಿದಾಗೆ ನನಗೆ ಇನ್ನೂ ಸಮಾಧಾನ ಆಗಿ ಅದಾಗುವುದು ನೀನು ಸಾವು. ಇಷ್ಟು ದೊಡ್ಡ ಜಾಗಕ್ಕೆ ನಿಮ್ಮ ಅಪ್ಪನ ಸಮಾಧಿ ಮುಂದೆ ಆಗೋಯ್ತು. ನನ್ನ ಆಕೆಗೆ ತೂಕ ಜಾಸ್ತಿ. ಸುಲಭವಾಗಿ ಸಾಯಿಸಬೇಡಿ. ನನ್ನ ಕಣ್ಣಿಗೆ ತಂಪಾಗೋದಿಲ್ಲ. ಚಿತ್ರದಲ್ಲಿ ಮನುಷ್ಯತ್ವ, ಕರ್ತವ್ಯ ಹಾಗೂ ರಾಕ್ಷಸತನ ಪ್ರತಿಯೊಬ್ಬ ಮನುಷ್ಯನಲ್ಲೂ ಆವರಿಸಿಕೊಂಡಿರುತ್ತದೆ. ಬೇಕಾದ ಸಮಯದಲ್ಲಿ ಕೆಲವು ಮುಖ ಹೊರಬರುತ್ತವೆ. ಇಂತಹ ಸನ್ನಿವೇಶಗಳನ್ನ ಈ ಚಿತ್ರದಲ್ಲಿ ನಮ್ಮ ಕೈಲಾದ ಮಟ್ಟಿಗೆ ಚಿತ್ರೀಕರಿಸಿದ್ದೇವೆ. ಹಾಗೂ ಶಿವರಾಜ್ಕುಮಾರ್ ಅವರ ಅಭಿನಯ ಅದ್ಭುತ ಮತ್ತು ಚಿತ್ರತಂಡ ಎಲ್ಲಾ ಟೆಕ್ನಿಷಿಯನ್ಗಳು ಸಹ ಕಲಾವಿದರ ಶ್ರಮ ಚಿತ್ರದಲ್ಲಿ ಎದ್ದು ಕಾಣುತ್ತದೆ ಎಂದರು. ಮನುಷ್ಯತ್ವ, ಕರ್ತವ್ಯ, ರಾಕ್ಷಸತನ ಪ್ರತಿಯೊಬ್ಬ ಮನುಷ್ಯರಲ್ಲೂ ಇದೆಲ್ಲ ಆವರಿಸಿಕೊಂಡಿರುತ್ತದೆ. ಬೇಕಾದಾಗ ಮಾತ್ರ ಕೆಲವು ಮುಖಗಳು ಆಚೆ ಬರುತ್ತವೆ. ಅದು ಯಾವ ರೀತಿಯಲ್ಲಿ ಯಾವ ಕಾರಣಕ್ಕೆ ಏನಕ್ಕೆ ಬರಬೇಕು ಅನ್ನೋದು ಒಂದು ನಮ್ಮ ಕೈಯಲ್ಲಿ ಆದಷ್ಟು ನಾವು ಅರ್ಥ ಮಾಡಲಿಕ್ಕೆ ಟ್ರೈ ಮಾಡಿದ್ದೀವಿ ಪಿಕ್ಚರಲ್ಲಿ. ಸೊ ಈಗ ರಿಲೀಸ್ ಆಗಿ ಶುಕ್ರವಾರ, ಶನಿವಾರ, ಭಾನುವಾರ, ಸೋಮವಾರ ಫ್ಯಾಂಟಾಸ್ಟಿಕ್ ಆಗಿ ನಡೀತಾ ಇದೆ. ಆ್ಯಂಡ್ ಇದಕ್ಕೆಲ್ಲ ಕ್ರೆಡಿಟ್ಸು ನಮ್ಮ ಅಭಿಮಾನಿಗಳಿಗೆ ಕೊಡ್ತೀವಿ ಅಂತ ಹೇಳಿ ಹೋದವಾರ ಶುಕ್ರವಾರ December 1st. ಸೊ ಈ ವಾರ ಎಲ್ಲ ಕಡೆ ಥಿಯೇಟರ್ನೆಲ್ಲ ವಿಸಿಟ್ ಮಾಡೋಣ ಶುರು ಮಾಡಿದ್ವಿ. ಇವಾಗ ವಿಜಯಪುರದಲ್ಲಿದ್ವಿ ಆಲ್ರೆಡಿ. ಬೆಳಗ್ಗೆ ಹೊರಟಾಗ ಕಪಲ್ ಆಫ್ ಥಿಯೇಟರ್ಸ್ನ ಮುಗಿಸ್ಕೊಂಡು ಎಲ್ಲ ನಮ್ಮ ದೇವರಲ್ಲಿ ಓಡಾಡಿ ವಿಜಯಪುರಕ್ಕೆ ಬಂದು ಮತ್ತೆ ಇನ್ನೊಂದು ಕಡೆ ಓಡಾಡ್ತಾ ಇದ್ವಿ. ಎಲ್ಲ ಕಡೆ ವಿಸಿಟ್ ಮಾಡ್ತಾ ಇದ್ದೀವಿ. ಖುಷಿ ಆಗ್ತಿರೋದು ಏನು ಅಂದರೆ ಎಲ್ಲ ಕಡೆ ಅನಾನಿಮಸ್ ಆಗಿ ರಿಯಾಕ್ಟ್ ಮಾಡ್ತಾ ಇದ್ದಾರೆ. ಒಂದೇ ಥರ ರಿಪೋರ್ಟ್ ಇದೆ. ಅಷ್ಟೇ ಪ್ರೀತಿ ಕೊಡ್ತಾ ಇದ್ದಾರೆ, ಎಲ್ಲರೂ ಈಕ್ವಲ್ ಆಗಿ ತುಂಬ ಮುದ್ದಾಡ್ತಾ ಇದ್ದಾರೆ. ಆ್ಯಂಡ್ ಮೋರ್ ದನ್ ಎನಿಥಿಂಗ್ ಈಗ ರೈಟ್ ನಾವು ವಿಜಯಪುರ ಗೌರಿಶಂಕರ್ ಚಿತ್ರಮಂದಿರದಲ್ಲಿ ಇದ್ದೀವಿ. ಓರರ್ ಸಾಹೇಬ್ ಎಲ್ಲ ಇದ್ದಾರೆ, ಖುಷಿ ಖುಷಿಯಾಗಿದ್ದಾರೆ. ಇವ್ರು ನೋಡಿದ್ರೆ ಖುಷಿ ಆಗುತ್ತೆ. ಇವನ್ ಈಸ್ ವೆರಿ ಹ್ಯಾಪಿ. ಸೊ ಇದರ ಅರ್ಥ ಏನು? ನಾಯಕ ನಟನನ್ನ ನೋಡಲು ಚಿತ್ರಮಂದಿರಗಳಲ್ಲಿ ಅಭಿಮಾನಿಗಳ ದಂಡೆ ನೆರೆದಿತ್ತು. ಪೊಲೀಸರು ಸೂಕ್ತ ಬಂದೋಬಸ್ತ್ ಏರ್ಪಡಿಸಿದ್ರು. ಚಿತ್ರಮಂದಿರದ ಮಾಲೀಕ ಸತೀಶ್ ಕುಮಾರ್, ಮಧುಕುಮಾರ್ ಇತರರು ಇದ್ದರು. ಗುಬ್ಬಿಯಲ್ಲಿ ಅಸ್ಪೃಶ್ಯತೆ ನಿರ್ಮೂಲನೆ ಹಾಗೂ ಅರಿವು ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು. ಅಸ್ಪೃಶ್ಯತೆಯನ್ನ ಕಾನೂನಿನ ಮೂಲಕ ಹೋಗಲಾಡಿಸಲು ಸಾಧ್ಯವಿಲ್ಲ, ಜತೆಗೆ ಅದನ್ನ ಅರಿವಿನಿಂದ ಮಾತ್ರ ಹೋಗಲಾಡಿಸಲು ಸಾಧ್ಯ ಎಂದು ಗುಬ್ಬಿಯ ಡಾ ರವಿಕುಮಾರ್ ತಿಳಿಸಿದ್ರು. ಗುಬ್ಬಿ ತಾಲೂಕು ಪಂಚಾಯಿತಿ ಆವರಣದಲ್ಲಿ ಆಯೋಜಿಸಿದ್ದ ಅಸ್ಪೃಶ್ಯತಾ ನಿರ್ಮೂಲನಾ ಹಾಗೂ ಅರಿವು ಮೂಡಿಸುವ ಕಾರ್ಯಕ್ರಮದಲ್ಲಿ ಮಾತನಾಡಿ, ದೈಹಿಕವಾಗಿ ಎಲ್ಲರೂ ಒಂದೇ ಎಂಬ ಭಾವನೆಯನ್ನ ಇಟ್ಟುಕೊಂಡರೆ ಸಾಲದು. ಅದು ಪ್ರತಿಯೊಬ್ಬರ ಮನಸ್ಸಿನಲ್ಲೂ ಮೂಡಿದಾಗ ಮಾತ್ರ ಅಸ್ಪೃಶ್ಯತೆ ಎಂತಹ ಪಿಡುಗನ್ನ ಹೋಗಲಾಡಿಸಬಹುದು. ಅಸ್ಪೃಶ್ಯತೆಯು ಒಂದು ಮಾನವನ ಮಾನಸಿಕ ಪಿಡುಗಾಗಿ ಪರಿಣಮಿಸಿದೆ. ಬಸವಣ್ಣನವರು ಸುಮಾರು 800 ವರ್ಷಗಳ ಹಿಂದೆಯೇ ಅನ್ಯ ಜಾತಿಯ ವಿವಾಹವನ್ನ ಮಾಡಿಸುವ ಮೂಲಕ ಅಸ್ಪೃಶ್ಯತೆಯನ್ನ ಹೋಗಲಾಡಿಸಲು ಪ್ರಯತ್ನಿಸಿದ್ರು. ಆದರೆ ಪಟ್ಟಭದ್ರ ಹಿತಾಸಕ್ತಿಗಳು ಅದನ್ನ ಮೂಲೆಗುಂಪು ಮಾಡುವಂತಹ ಕೆಲಸವನ್ನ ಮಾಡಿದ್ರು. ಸುಮಾರು 70ರ ದಶಕದಲ್ಲಿ ಭಾರತೀಯರಲ್ಲಿ ಅನ್ಯಜಾತಿಯ ವಿವಾಹವನ್ನ ಮಾಡಿದ್ರು. ಆದರೆ ಅದರಿಂದಲೂ ಸಹ ಅಸ್ಪೃಶ್ಯತಾ ನಿವಾರಣೆ ಕಡಿಮೆಯಾಗಿಲ್ಲ. ಹೆಸರು, ಬಣ್ಣ ಹಾಗೂ ಕಸುಬುಗಳಿಂದ ಜಾತಿಯನ್ನ ಸುಲಭವಾಗಿ ಕಂಡುಹಿಡಿಯುವುದು ಕಂಡುಬರುತ್ತದೆ ಎಂದರು. ಅಟ್ರಾಸಿಟಿ ಕೇಸ್ ಅಂತ ಆಗ್ತಾ ಇದ್ವಿ. ಇವತ್ತು ಅಸ್ಪೃಶ್ಯತೆ ಆಚರಣೆ ಅಟ್ರಾಸಿಟಿ ಕೇಸ್ ಬಹಳ ಸ್ಟ್ರಾಂಗ್ ಆಗಿದೆ. ಹಿಂದೆ ಹಳ್ಳಿಯ ಹೋಟೆಲ್ಗಳಲ್ಲಿ ಕೆಳಜಾತಿಗಳಿಗೆ ನೋಟವನ್ನು ಕೊಡ್ತಾ ಇದ್ದಾರೆ. ಟೀ ಕುಡಿಯೋದಕ್ಕೆ ಅವರು ಸಿಲ್ವರ್ ಲೋಟಗಳನ್ನ ತೊಳ್ಕೊಂಡು ಇಲ್ಲ ಈ ಜಿಪ್ಪಿನ ಲೋಟದಲ್ಲಿ ಕುಡಿಬೇಕಾಗಿತ್ತು. ಅಂತ ಹೊತ್ತಿನಲ್ಲಿ ಬಹಳ ಸೂಕ್ಷ್ಮವಾಗಿ ಮತ್ತು ಸಾಕ್ಷಿ ಸಮೇತ ಅದನ್ನು ಸಾಬೀತುಪಡಿಸಿಕೊಂಡಿದ್ದು ಇವರು ಅಸ್ಪೃಶ್ಯತೆಯನ್ನು ಆಚರಿಸ್ತಾ ಇದ್ದಾರೆ. ಯಾಕೆಂದ್ರೆ ಲೋಟ ಅದು ಸಾಕ್ಷಿಯಾಗಿ ಕಾಣ್ತಾ ಇದ್ರು. ಆದ್ರೆ ಅದು ನಿಮ್ಗೆ ಹೆಂಗ್ ಬಿಡಿದ್ ನಾವಿವತ್ತು ಅಂತಂದ್ರೆ, ಒಂದು ಪ್ಲಾಸ್ಟಿಕ್ ಲೋಟ ಇದೆ ನಮ್ಮವರಿಗೆ, ಸಿಲ್ವರ್ ಅಥವಾ ಸ್ಟೀಲ್ ಲೋಟ ಕೊಟ್ಟರೆ ಉಳಿದ ಕೆಳಜಾತಿಗಳಿಗೆ ಪ್ಲಾಸ್ಟಿಕ್ ಲೋಟ ಕೊಟ್ಕೊಡ್ಬೋದು. ಆದ್ರೆ ಪ್ಲಾಸ್ಟಿಕ್ ಲೋಟ ಒಂದು ಇಟ್ಕೊಳ್ಳೋ ನಾವು ಸಾಕ್ಷಿ ಸಮೇತ ಸಾಬೀತುಪಡಿಸಕ್ ಆಗ್ತಾ ಇಲ್ಲ. ಅಂದ್ರೆ ಇದು ಆಧುನಿಕ ಸಂದರ್ಭದಲ್ಲಿ ಅಸ್ಪೃಶ್ಯತೆ ಹೊಸ ರೂಪವನ್ನು ತಗೊಳ್ತಾ ಇರುವಂತಹ ಕ್ರಮ. ಆದ್ರೆ ಇಂತಹ ಸಂದರ್ಭದಲ್ಲಿ
ನಾವು ಅಸ್ಪೃಶ್ಯತೆ ಹೇಗೆ ಹೋಗ್ತಾರೆ? ಕೇವಲ ಕಸಗುಸ್ತಾ ಇದ್ದ, ಮಲವಾಗ್ತಾ ಇದ್ದ, ಜಾತಿ ಹೆಸರಿಂದ ಕರಿತಾ ಇದ್ವಿ, ಹಾಗಾಗಿ ಅವ್ರನ್ನಷ್ಟೇ ಹೋಗಲ್ಸಕ್ಕೆ ಅಷ್ಟೇ. ನಾನು ಒಬ್ಬ ಮಾದಿಗ ಅಂದ್ರೆ, ಒಬ್ಬ ವಲಯ ಅಂತಂದ್ರೆ, ಒಬ್ಬ ಇನ್ನೇನೋ ಒಬ್ಬ ದೊಡ್ಡ ಅಂತ ಬೈದ್ಬಿಟ್ರೆ ಅದ್ರ ಇಟ್ಕೊಂಡು ನಾವು ಆ ಅಡ್ರೆಸ್ ಕೇಸ್ ಮಾಡ್ಬೋದು. ಆದ್ರೆ ಈಗ ನಾನು ಬೈತಾ ಇಲ್ಲ, ಆದ್ರೆ ಅಸ್ಪೃಶ್ಯತೆ ಇನ್ನೂ ಆಗಾದ್ರೆ ಬಸವಣ್ಣ ಹೇಳ್ತೇನೆ. ಕಾರ್ಯಕ್ರಮದಲ್ಲಿ ಜಿಲ್ಲಾ ಪಂಚಾಯಿತಿ ಸದಸ್ಯ ಜಗನ್ನಾಥ್, ತಾಲೂಕು ಪಂಚಾಯಿತಿ ಸದಸ್ಯೆ ಕರಿಯಮ್ಮ, ತಾಲೂಕು ಕಾರ್ಯನಿರ್ವಹಣಾಧಿಕಾರಿ ಶಿವಪ್ರಕಾಶ್, ಸಿಪಿಐ ರಂಗಸ್ವಾಮಿ, ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿ ರಾಮಣ್ಣ, ಸಿಡಿಪಿಒ ಹೊನ್ನೇಶಪ್ಪ, ಬಿಇಒ ರಘುಚಂದ್ರ, ತಾಲೂಕು ಮಟ್ಟದ ಅಧಿಕಾರಿಗಳು ಹಾಗೂ ದಲಿತ ಸಂಘದ ಪ್ರತಿನಿಧಿಗಳು ಭಾಗವಹಿಸಿದ್ರು. ಗುಬ್ಬಿಯಲ್ಲಿ ವಿಶ್ವ ವಿಕಲಚೇತನರ ದಿನವನ್ನು ಆಚರಿಸಲಾಯಿತು. ವಿಕಲಚೇತನ ಮಕ್ಕಳಿಗೆ ಸರ್ಕಾರದ ಸೌಲಭ್ಯಗಳನ್ನು ತಪ್ಪದೇ ತಲುಪಿಸಬೇಕು ಎಂದು ಜಿಲ್ಲಾ ಪಂಚಾಯಿತಿ ಸದಸ್ಯ ಜಗನ್ನಾಥ್ ಹೇಳಿದರು. ವಿಕಲಚೇತನ ಮಕ್ಕಳ ಸರ್ವಾಂಗೀಣ ಅಭಿವೃದ್ಧಿಗೆ ಶಿಕ್ಷಣ ಇಲಾಖೆ ಹಲವು ಮಹತ್ವದ ಯೋಜನೆಗಳನ್ನು ಜಾರಿಗೊಳಿಸಿದೆ. ಮಕ್ಕಳಿಗೆ ಗುಣಾತ್ಮಕ ಶಿಕ್ಷಣ ನೀಡುವುದರ ಜೊತೆಗೆ ವಿಶೇಷವಾದ ವೈದ್ಯಕೀಯ ಸೌಲಭ್ಯ ಒದಗಿಸಲಾಗುತ್ತಿದ್ದು, ಈ ಸೌಲಭ್ಯವನ್ನು ಸದುಪಯೋಗ ಪಡಿಸಿಕೊಳ್ಳುವಂತೆ ಜಿಲ್ಲಾ ಪಂಚಾಯಿತಿ ಸದಸ್ಯ ಜಿಎಚ್ ಜಗನ್ನಾಥ್ ಕರೆ ನೀಡಿದರು. ಕ್ಷೇತ್ರದ ಸಮನ್ವಯಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಮತ್ತು ಕ್ಷೇತ್ರ ಸಮನ್ವಯಾಧಿಕಾರಿಗಳ ಸಹಯೋಗದಲ್ಲಿ ಏರ್ಪಡಿಸಿದ್ದ ವಿಶ್ವ ವಿಕಲಚೇತನ ದಿನಾಚರಣೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು, ವಿಕಲತೆಗನುಗುಣವಾಗಿ ಸಾಧನ ಸಲಕರಣೆಗಳನ್ನು ನೀಡುವುದು ಸೇರಿದಂತೆ ಹಲವಾರು ಯೋಜನೆಗಳನ್ನು ಸಮರ್ಪಕವಾಗಿ ಬಳಸಿಕೊಳ್ಳುವಂತೆ ತಿಳಿಸಿದರು. ಪಟ್ಟಣ ಪಂಚಾಯಿತಿ ಅಧ್ಯಕ್ಷೆ ಪ್ರೇಮಾ ಶಿವಕುಮಾರ್ ಮಾತನಾಡಿ, ಅಂಗವಿಕಲತೆ ದೈಹಿಕವಾಗಿಯೇ ಹೊರತು ಮಾನಸಿಕವಾಗಿ ಅಲ್ಲ. ವಿಕಲಚೇತನರನ್ನ ಸಾಮಾನ್ಯರಂತೆ ನೋಡುವತ್ತ ಪ್ರತಿಯೊಬ್ಬರೂ ಚಿಂತನೆ ನಡೆಸಬೇಕು. ವಿಕಲಚೇತನರಿಗಾಗಿ ಮೀಸಲಿರುವ ಅನುದಾನಗಳನ್ನು ನಿಯಮಾನುಸಾರ ನೀಡುವಂತೆ ತಿಳಿಸಿದರು. ಮನಸ್ಸಿನಲ್ಲಿ ನಾವು ಏನಾದರೂ ಸಾಧಿಸುತ್ತಿರುವ ಸಂಕಲ್ಪ ಪಡೆದ್ರೆ ಅದನ್ನು ಸಾಧಿಸುವವರೆಗೂ ಅವ್ರಿಗೆ ನಾವು ತಂದೆ ತಾಯಿಗಳಾಗಿರ್ಬೋದು, ಶಿಕ್ಷಕರಾಗಿರ್ಬೋದು, ಅವ್ರಿಗೆ ಪ್ರೋತ್ಸಾಹ ಮಾಡಿಕೊಡ್ಬೇಕು. ಯಾಕೆಂದ್ರೆ ಚೆನ್ನಾಗಿರೋ ಮಕ್ಕಳು ಸಾಧನೆ ಮಾಡೋಕ್ಕಿಂತ ಹೆಚ್ಚಾಗಿ ಅವರಲ್ಲಿ ಹೆಚ್ಚು ಬುದ್ಧಿಶಕ್ತಿ ದೇವರು ಕೊಟ್ಟಿರ್ತಾರೆ. ಅದಕ್ಕೆ ಎಲ್ಲರೂ ಪೂರಕವಾಗಿ ಅವರಿಗೆ ಪ್ರೋತ್ಸಾಹವನ್ನು ಕೊಟ್ಟು ಅವರು ಮುಂದೆ ವಿಶ್ವವಾಹಿನಿಯಲ್ಲಿ ಗುರುತಿಸಿಕೊಳ್ಳೋಕೆ ಪ್ರಯತ್ನವನ್ನು ಕೈಗೊಂಡ ಹೇಳಿ ಆದ್ದರಿಂದ ಈ ವೇದಿಕೆ ಮೇಲೆ ಮಾತನಾಡಲಿಕ್ಕೆ ಅವಕಾಶ ಮಾಡಿದ್ರೆ ಎಲ್ಲರೂ. ಕ್ಷೇತ್ರ ಶಿಕ್ಷಣಾಧಿಕಾರಿ ರಘುಚಂದ್ರ ಮಾತನಾಡಿ, ತಾಲೂಕಿನ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳಲ್ಲಿ 398 ವಿಕಲಚೇತನ ಮಕ್ಕಳು ವ್ಯಾಸಂಗ ಮಾಡುತ್ತಿದ್ದಾರೆ. ವಿಕಲಚೇತನ ವಿದ್ಯಾರ್ಥಿಗಳ ಶೈಕ್ಷಣಿಕ ಪ್ರಗತಿಗೆ ಇಲಾಖೆ ಹಲವಾರು ಮಹತ್ವದ ಯೋಜನೆಗಳನ್ನು ರೂಪಿಸಿದೆ. ವಿದ್ಯಾರ್ಥಿಗಳು ಇಲಾಖೆಯ ಸೌಲಭ್ಯಗಳನ್ನು ಪಡೆದುಕೊಂಡು ಶೈಕ್ಷಣಿಕವಾಗಿ ಮತ್ತು ಸಾಮಾಜಿಕವಾಗಿ ಅಭಿವೃದ್ಧಿ ಹೊಂದುವಂತೆ ತಿಳಿಸಿದರು. ಕಾರ್ಯಕ್ರಮದಲ್ಲಿ ತಾಲೂಕು ಪಂಚಾಯಿತಿ ಉಪಾಧ್ಯಕ್ಷೆ ಮಮತಾ ಯೋಗೇಶ್, ಸದಸ್ಯ ಕರೆತಿಮ್ಮಯ್ಯ, ಜಿಲ್ಲಾ ಪ್ರೌಢಶಾಲಾ ಸಹ ಶಿಕ್ಷಕರ ಸಂಘದ ಅಧ್ಯಕ್ಷ ಉಮೇಶ್, ಕ್ಷೇತ್ರ ಸಮನ್ವಯಾಧಿಕಾರಿ ಸಿದ್ದಲಿಂಗಸ್ವಾಮಿ, ತಾಲೂಕು ದೈಹಿಕ ಶಿಕ್ಷಣಾಧಿಕಾರಿ ಅಶ್ವತಯ್ಯ, ತಾಲೂಕು ದೈಹಿಕ ಶಿಕ್ಷಕರ ಸಂಘದ ಅಧ್ಯಕ್ಷ ಕಾಂತರಾಜು, ತಾಲೂಕು ಪ್ರೌಢಶಾಲಾ ವೃತ್ತಿ ಶಿಕ್ಷಣ ಶಿಕ್ಷಕರ ಸಂಘದ ಅಧ್ಯಕ್ಷ ಸಂಜೀವಯ್ಯ, ಇಸಿಒ ಗೋವಿಂದರಾಜು, ಐಐಆರ್ಟಿ ಮಲ್ಲಿಕಾರ್ಜುನ್, ಸಿಆರ್ಪಿ ಜಗದೀಶ್ ಕೆಂಪಯ್ಯ ಸೇರಿದಂತೆ ವಿಕಲಚೇತನ ವಿದ್ಯಾರ್ಥಿಗಳು ಮತ್ತು ಪೋಷಕರು ಭಾಗವಹಿಸಿದ್ರು. ತುಮಕೂರಿನಲ್ಲಿ ಎಲ್ಐಸಿ ಶಾಖೆ 2ರ ಸಂಸ್ಥಾಪನಾ ದಿನ ಹಾಗೂ ಬೆಳ್ಳಿ ಹಬ್ಬ ಆಚರಿಸಲಾಯಿತು. ತುಮಕೂರಿನ ಭಾರತೀಯ ಜೀವ ವಿಮಾ ನಿಗಮ ಶಾಖೆ 2ರ ಸಂಸ್ಥಾಪನಾ ದಿನಾಚರಣೆ ಹಾಗೂ ಬೆಳ್ಳಿ ಹಬ್ಬ ಆಚರಿಸಲಾಯಿತು. ಮಧುಗಿರಿ ಹಾಗೂ ತುಮಕೂರು ಎಲ್ಐಸಿ ಶಾಖೆಗಳ ವ್ಯವಹಾರ ಹೆಚ್ಚಾಗಿ ಕಾರ್ಯಭಾರ ಕಡಿಮೆ ಮಾಡುವ ಉದ್ದೇಶದಿಂದ ಎಲ್ಐಸಿಯ 2ನೇ ಶಾಖೆಯನ್ನು ಪ್ರಾರಂಭಿಸಲಾಯಿತು. ಶಾಖೆ ಸಂಸ್ಥಾಪನೆ ಆದಾಗ ಶಾಖಾಧಿಕಾರಿಯಾಗಿದ್ದ ಪಿ ನಾಗರಾಜರವರು ಜ್ಯೋತಿ ಬೆಳಗಿ ಬೆಳ್ಳಿ ಹಬ್ಬಕ್ಕೆ ಚಾಲನೆ ನೀಡಿದರು. ಇದೇ ಸಂದರ್ಭದಲ್ಲಿ ಪ್ರತಿನಿಧಿಗಳಾಗಿ 25 ವರ್ಷ ಪೂರೈಸಿದ ವಿಮಾ ಪ್ರತಿನಿಧಿಗಳನ್ನು ಶಾಖೆಯ ವತಿಯಿಂದ ಸನ್ಮಾನಿಸಲಾಯಿತು. ಹಿರಿಯ ಶಾಖಾಧಿಕಾರಿ ಗಾಳೆಪ್ಪ ತಳವಾರ್, ಸಹಾಯಕ ಶಾಖಾಧಿಕಾರಿ ನರಸಿಂಹಪ್ಪ, ಕೊರಟಗೆರೆ ಶಾಖಾಧಿಕಾರಿ ಲಕ್ಷ್ಮಯ್ಯ, ಹಿರಿಯ ಅಭಿವೃದ್ಧಿ ಅಧಿಕಾರಿಗಳಾದ ಡಿಸಿ ಶಂಕರಲಿಂಗೇಗೌಡ, ಎಂಆರ್ ರತ್ನಾಕರ ಶೆಟ್ಟಿ ಹಾಗೂ ಇತರ ಅಭಿವೃದ್ಧಿ ಅಧಿಕಾರಿಗಳು ಹಾಗೂ ಸಿಬ್ಬಂದಿಯವರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಇಲ್ಲಿಗೆ ಈ ಡಿಜಿಟಲ್ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಹೆಚ್ಚಿನ ಮಾಹಿತಿಗೆ ತಪ್ಪದೆ ವೀಕ್ಷಿಸಿ ಈ ಡಿಜಿಟಲ್.